ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವುದು ಅನ್ನೋದನ್ನು ಇಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವೆಲ್ಲ ಪರೀಕ್ಷೆಗಳಲ್ಲಿ ಬಹು ಸರ್ವೇ ಸಾಮಾನ್ಯವಾಗಿ ಕೇಳಲಾಗಿದೆ ಇಂಥ ಪ್ರಶ್ನೆಗಳನ್ನು ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇರೋದು ನನ್ನ ಹೆಸರು ಗಿರೀಶ್ ಅಂತ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡೋಣ ಇಲ್ಲಿ ಹೆಸರು ಮತ್ತು ಸ್ಥಳಗಳು ಮೊದಲನೇದಾಗಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಾರ್ಟ್ಕಟ್ ಆಗಿ ಬರೆದಿರ್ತೀನಿ ಅ ವಿನಿ ಅಂತ ವಿನಿ ಅಂದರೆ ವಿಮಾನ ನಿಲ್ದಾಣ ಅಂತ ಅರ್ಥ ಅ ಅಂದರೆ ಅಂತಾರಾಷ್ಟ್ರೀಯ ಸೊ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ನವದೆಹಲಿಯಲ್ಲಿ ನಂತರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಕೋಲ್ಕತ್ತಾದಲ್ಲಿದೆ ಕೋಲ್ಕತ್ತಾ ಕೋಲ್ಕತ್ತಾದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದರೆ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಣ್ಣ ಅನ್ನೋದು ಚೆನ್ನೈ ಅಂದರೆ ತಮಿಳುನಾಡು ತಮಿಳುನಾಡಿನ ಚೆನ್ನೈನಲ್ಲಿ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ತಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಾಜ್ ಅನ್ನೋದು ತಾಜ್ ಮಹಲ್ನಿಂದ ಈ ಹೆಸರು ಬಂದಿದೆ ಆಗ್ರಾದಲ್ಲಿ ತಾಜ್ ಮಹಲ್ ಇರೋದ್ರಿಂದ ಇದಕ್ಕೆ ತಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಡಲಾಗಿದೆ ನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನೀವು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿಬಹುದು ಅದನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಮರುನಾಮಕರಣವನ್ನು ಮಾಡಲಾಗಿದೆ ನಂತರ ಸಹರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹಾರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಮುಂಬೈನಲ್ಲಿದೆ ಆಮೇಲೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಮುಂಬೈನಲ್ಲಿಯೇ ಇದೆ ನೆನಪಿಟ್ಕೊಳ್ಳಿ ಸಹರಾ ಮತ್ತು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಂತರ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಇಂಪಾರ್ಟೆಂಟು ಕೇಳಬಹುದು ಪರೀಕ್ಷೆಯಲ್ಲಿ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ನಿಲ್ ವಿಮಾನ ನಿಲ್ದಾಣ ಇರೋದು ಅಂಡಮಾನ್ ಮತ್ತು ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ಇದು ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಎಲ್ಲಿದೆ ಅಂದ್ರೆ ಹೈದರಾಬಾದ್ 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 ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಟ್ರಿವೇಂಡ್ರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟ್ರಿವೇಂಡ್ರಂ ತಿರುವನಂತಪುರಂ ಅಂದ್ರೆ ಕೇರಳದ ತಿರುವನಂತಪುರಂನಲ್ಲಿ ತ್ರಿವೇಂದ್ರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದ್ರೆ ನಾಗ್ಪುರ ನಾಗ್ಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದರೆ ಯು ಪಿ ಉತ್ತರ ಪ್ರದೇಶದ ಲಖನೌನಲ್ಲಿ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಎಲ್ಲಿದೆ ಅಂದರೆ ವಾರಾಣಸಿ ಯು ಪಿ ಅಂದರೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಂತರ ಗೋಪಿನಾಥ್ ಬಾರ್ಡೋಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಅಲ್ಲ ಇದು ಗೋಪಿನಾಥ್ ಬಾರ್ಡೋಲೆ ಬರೀ ವಿಮಾನ ನಿಲ್ದಾಣ ಇದು ಅಂದ್ರೆ ನಮ್ಮ ದೇಶೀಯವಾಗಿ ಸುತ್ತಾಡುತ್ತಿದ್ದು ಅಂತಾರಾಷ್ಟ್ರೀಯ ಅಲ್ಲ ಇದು ನೆನಪಿಟ್ಕೊಳ್ಳಿ ಗೋಪಿನಾಥ್ ಬಾರ್ಡೋಲೆ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಇದು ಗುವಾಹಟಿ ಅಸ್ಸಾಂನ ಗುವಾಹಟಿಯಲ್ಲಿದೆ ನಂತರ ಬಜ್ಪೆ ವಿಮಾನ ನಿಲ್ದಾಣ ಇದು ಮಂಗಳೂರಿನಲ್ಲಿದೆ ಕರ್ನಾಟಕದ ಕರ್ನಾಟಕದ ಮಂಗಳೂರಿನಲ್ಲಿ ಬಜ್ಪೆ ವಿಮಾನ ನಿಲ್ದಾಣ ಇದೆ ನಂತರ ಲೋಕನಾಯಕ ಜಯಪ್ರಕಾಶ್ ವಿಮಾನ ನಿಲ್ದಾಣ ಇದು ಬಿಹಾರದ ಪಾಟ್ನಾದಲ್ಲಿ ಇದೆ ಲೋಕನಾಯಕ ಜಯಪ್ರಕಾಶ ವಿಮಾನ ನಿಲ್ದಾಣ ನಂತರ ಕಿಶೋರಿ ವಿಮಾನ ನಿಲ್ದಾಣ ಕಿಶೋರಿ ವಿಮಾನ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಜುನಾಗಢದಲ್ಲಿ ಈ ಒಂದು ವಿಮಾನ ನಿಲ್ದಾಣ ಇದೆ ನಂತರ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಈ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ರಾಯಪುರ ರಾಯಪುರದಲ್ಲಿ ಈ ಸ್ವಾಮಿ ವಿವೇಕಾನಂದ ನಿಲ್ದಾಣ ಇದೆ ನಂತರ ರಾಜಭೋಜ ವಿಮಾನ ನಿಲ್ದಾಣ ರಾಜಭೋಜ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ರಾಜಭೋಜ ವಿಮಾನ ನಿಲ್ದಾಣ ಇದೆ ನಂತರ ಬಿಜು ಪಟ್ನಾಯಿಕ್ ವಿಮಾನ ನಿಲ್ದಾಣ ಇದು ಒಡಿಶಾ ಒಡಿಶಾದ ಭುವನೇಶ್ವರದಲ್ಲಿ ಇದು ಬಿಜು ಪಟ್ನಾಯಿಕ್ ವಿಮಾನ ನಿಲ್ದಾಣ ಇದೆ ನಂತರ ಬಿರ್ಸಾಮುಂಡಾ ವಿಮಾನ ನಿಲ್ದಾಣ ಬಿರ್ಸಾಮುಂಡಾ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ರಾಂಚಿ ಜಾರ್ಖಂಡ್ನ ರಾಂಚಿಯಲ್ಲಿ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ ಕಂಡುಬರುತ್ತದೆ ನಂತರ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ ಅಥವಾ ಅಹಲ್ಯಾಬಾಯಿ ಅಹಲ್ಯಾಬಾಯಿ ಅಥವಾ ಅಹಿಲಾಬಾಯಿ ಹೋಳ್ಕರ್ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಈ ಒಂದು ವಿಮಾನ ನಿಲ್ದಾಣ ಇದೆ ದೇವಿ ಅಹ್ ಅಹಲ್ಯಾಬಾಯಿ ಹೋಳ್ಕರ್ ನಂತರ ಸಾವಿತ್ರಿ ಜಿಂದಾಲ್ ವಿಮಾನ ನಿಲ್ದಾಣ ಸಾವಿತ್ರಿ ಜಿಂದಾಲ್ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಅಂಗುಲ್ ಅನ್ನೋ ಒಂದು ಊರಲ್ಲಿ ಇದೆ ನಂತರ ಮಹಾರಾಣಾ ಪ್ರತಾಪ್ ವಿಮಾನ ನಿಲ್ದಾಣ ಮಹಾರಾಣ ಪ್ರತಾಪ್ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಉದಯಪುರ ಉದಯಪುರ ನಂತರ ಜಾಲಿ ಗ್ರ್ಯಾಂಟ್ ವಿಮಾನ ನಿಲ್ದಾಣ ಜಾಲಿ ಗ್ರ್ಯಾಂಟ್ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಡೆಹ್ರಾಡೂನ್ ಡೆಹ್ರಾಡೂನ್ ಡೆಹ್ರಾಡೂನ್ನಲ್ಲಿ ನಲ್ಲಿ ಈ ಜಾಲಿ ಗ್ರ್ಯಾಂಟ್ ವಿಮಾನ ನಿಲ್ದಾಣ ಇದೆ ನಂತರ ಬೋರೆಮನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೋರೆಮನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಸೋಲಾಪುರ ಮಹಾರಾಷ್ಟ್ರದ ಸೋಲಾಪುರ್ನಲ್ಲಿ ಈ ಒಂದು ವಿಮಾನ ನಿಲ್ದಾಣ ಇದೆ ನಂತರ ಜಯಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿದೆ ಅಂದರೆ ಪಂಜಾಬ್ನ ಅಮೃತ್ಸರದಲ್ಲಿ ಈ ಒಂದು ವಿಮಾನ ನಿಲ್ದಾಣ ಇದೆ ಜಯಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಿಷ್ಟು ಭಾರತದಲ್ಲಿರುವಂತಹ ಪ್ರಮುಖ ವಿಮಾನ ನಿಲ್ದಾಣಗಳ ಮಾಹಿತಿ ಆಯಿತು ಈ ವಿಡಿಯೋ ನಿಮ್ಗೆ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮರಿದ ನಿಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರೂ ಜಾಯಿನ್ ಆಗಿಲ್ಲ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಯಾರು ಇಲ್ಲ ಎಲ್ಲವುಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು ಮತ್ತು ನಮ್ಮ ವಾಟ್ಸಪ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಜೀರೋ ಫೈ ತ್ರೀ ಸೆವೆನ್ ಜೀರೋ ಈ ನಂಬರ್ಗೆ ನೀವು ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಎಲ್ಲ ಗ್ರೂಪ್ಗಳ ಲಿಂಕ್ ಬರುತ್ತೆ ಈ ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಎಲ್ಲ ಗ್ರೂಪ್ಗಳಿಗೆ ನೀವು ಜಾಯಿನ್ ಆಗ್ಬೋದು ಅಲ್ಲಿ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪ್ರತಿದಿನ ನೀವು ಪಡಿತಾ ಇರಬಹುದು ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ